ಸಿಟಿ ರವಿ ವಿರುದ್ಧ ರೊಚ್ಚಿಗಿದ್ದ ಎಂಪಿ ಕುಮಾರಸ್ವಾಮಿ ಎಸ್ ಫೈ ಫೋನ್ ಸ್ವಿಚ್ ಆಫ್ ಆಗಿದ್ರೆ ಏನಾಗ್ತಿತ್ತು ಗೊತ್ತಾ ಎಂಪಿ ಕುಮಾರಸ್ವಾಮಿ ಕೋಪಕ್ಕೆ ಕಾರಣವೇನು ಮನೆ ಮಂದಿಯಲ್ಲ ಪ್ರತಿದಿನ ಜಿನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ ಹಂಡ್ರೆಡ್ ಪರ್ಸೆಂಟ್ ಪೋಷಕಾಂಶ ಒದಗಿಸುತ್ತೆ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ ವೀಕ್ಷಕರೇ ರಾಜ್ಯದಲ್ಲಿ ಪಿಯ ಶಾಸಕರಾಗಿದ್ದರೂ ಕೂಡ ಟಿಕೆಟ್ ವಂಚಿತರಾದವರಲ್ಲಿ ಎಂ ಪಿ ಕುಮಾರಸ್ವಾಮಿ ಕೂಡ ಪ್ರಮುಖರು ಎಂ ಪಿ ಕುಮಾರಸ್ವಾಮಿ ಚಿಕ್ಕಮಗಳೂರಿನ ಮೂಡಿಗೆರೆ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿದ್ರು ಬಿಜೆಪಿ ಅವರಿಗೆ ಅವಕಾಶವನ್ನ ಜೆ ಬಿಜೆಪಿ ಯಾತ್ರೆ ಹೋದಾಗಲೇ ಯಡಿಯೂರಪ್ಪ ಅವರ ಕಾರ್ಗೆ ಅಡ್ಡ ಹಾಕಲಾಗಿತ್ತು ಯಾತ್ರೆಯನ್ನು ಅರ್ಧಕ್ಕೆ ನಡೆಸಲಾಗಿತ್ತು ನಂತರದಲ್ಲಿ ಎಂ ಪಿ ಕುಮಾರಸ್ವಾಮಿಗೆ ಟಿಕೆಟ್ ಕೊಡುತ್ತಾ ಇಲ್ವ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಅಂತ ಯಡಿಯೂರಪ್ಪನವರು ಕೂಡ ಹೇಳಿ ಅಲ್ಲಿಂದ ಹೊರಟೋದ್ರು ಅರೆ ಎಂ ಪಿ ಕುಮಾರಸ್ವಾಮಿಗೆ ಟಿಕೆಟ್ ಸಿಗಲಿಲ್ಲ ಕೊನೆ ಕ್ಷಣದಲ್ಲಿ ಜೆ ಡಿ ಎಸ್ಗೆ ಸೇರ್ಕೊಂಡ್ರು ಜೆ ಡಿ ಎಸ್ ಅಭ್ಯರ್ಥಿ ಆದರು ಆದರೆ ಗೆಲುವನ್ನು ದಾಖಲಿಸೋಕೆ ಸಾಧ್ಯ ಆಗಿಲ್ಲ ಅಲ್ಲಿ ಬಿಜೆಪಿ ಕೂಡ ಗೆಲ್ಲಿಲ್ಲ ಮತ್ತೊಂದು ಕಡೆ ಜೆ ಡಿ ಎಸ್ ಕೂಡ ಗೆಲ್ಲ ಕಾಂಗ್ರೆಸ್ನ ನಯನ ಮೋಟಮ್ಮ ಶಾಸಕಿಯಾಗಿ ಆಯ್ಕೆಯಾದರು ಆದ್ರೆ ಎಂ ಪಿ ಕುಮಾರಸ್ವಾಮಿ ಸಾವು ಸೋತರು ಕೂಡ ತಾವು ಸೋತರು ಕೂಡ ತನ್ನ ಟಿಕೆಟ್ ಮಿಸ್ ಆಗೋಕೆ ಕಾರಣವಾದಂತಹ ಸಿಟಿರ ವಿವೃತ್ತ ಹರಿಹಾಯ್ತಿದ್ದಾರೆ ಚಿಕ್ಕಮಗಳೂರು ಇದೀಗ ಹಿಂದುತ್ವ ಮತ್ತು ಮುಸ್ಲಿಂ ಆಧಾರದಲ್ಲಿ ಚುನಾವಣೆ ನಡೀತಾ ಇಲ್ಲ ಚಿಕ್ಕಮಗಳೂರು ಇದೀಗ ಲಿಂಗಾಯತ ವೀರಶೈವ ಲಿಂಗಾಯತ ಕ್ಷೇತ್ರವಾಗಿ ಮಾರ್ಪಟ್ಟಿದೆ ನನ್ನನ್ನ ಪಕ್ಷದಿಂದ ಓಡಿಸಿದಂತ ಸಿ ಟಿ ರವಿ ಇದೀಗ ಕ್ಷೇತ್ರದಿಂದಲೇ ಕಾಲ್ ಕೀಳಬೇಕಾದಂಥ ಪರಿಸ್ಥಿತಿ ಬಂದಿದೆ ಅಂತ ಸಿ ಟಿ ರವಿ ವಿರುದ್ಧ ಗುಡುಗುದ್ರು ಕಾಂಗ್ರೆಸ್ನ ಎಲ್ಲ ನಾಯಕರು ಅಂದರೆ ಸಿಟಿ ರವಿ ಒಕ್ಕಲಿಗರು ಅಲ್ಲಿ ಹೆಚ್ಚಿನ ಒಕ್ಕಲಿಗ ಮತಗಳು ಇರಲಿಲ್ಲ ಕಾಂಗ್ರೆಸ್ನ ಎಲ್ಲ ನಾಯಕರುಗಳು ಟಿಕೆಟ್ ಆಕಾಂಕ್ಷಿಗಳು ಎಲ್ಲರೂ ಕೂಡ ಒಟ್ಟಾಗಿ ಹೆಚ್ ಡಿ ತಮ್ಮಯ್ಯ ಪರವಾಗಿ ಕೆಲಸವನ್ನು ಮಾಡಿದ್ರು ಜೊತೆಗೆ ಜೆ ಡಿ ಎಸ್ ಕೂಡ ಕೈ ಜೋಡಿಸ್ತು ಹೀಗಾಗಿ ಗೆಲುವನ್ನು ದಾಖಲಿಸ್ತು ಗೆಲುವು ಹೇಗೆ ದಾಖಲಿಸಿದ್ರು ಅದು ಗೆಲುವೆ ತಂತ್ರ ಪತಿತಂತ್ರ ಕುತಂತ್ರ ರಾಜಕೀಯದಲ್ಲಿ ಸಾಮಾನ್ಯ ಅದು ಕೂತಂತ್ರದಿಂದ ಗೆದ್ರ ಪ್ರತಿತಂತ್ರದಿಂದ ಗೆದ್ರ ಅಲ್ಲ ರಿಸಲ್ಟ್ ಅಷ್ಟೇ ಮುಖ್ಯ ಈಗ ಚಿಕ್ಕಮಗಳೂರಿನಲ್ಲಿ ಸಿ ಟಿ ರವಿ ಆಟ ಮುಗ್ದಿದೆ ಇನ್ನೊಂದು ಮಾತನ್ನು ಹೇಳಿದ್ದಾರೆ ಎಂ ಪಿ ಕುಮಾರಸ್ವಾಮಿ ಅವರು ಪುಣ್ಯಾತ್ಮ ಬಿ ಎಸ್ ಯಡಿಯೂರಪ್ಪ ಅವರು ಸ್ವಿಚ್ ಆಫ್ ಮಾಡಿಕೊಳ್ಳಿಲ್ಲ ಫೋನನ್ನು ಒಂದು ವೇಳೆ ಬಿ ಎಸ್ ಯಡಿಯೂರಪ್ಪ ಅವರೇನಾದ್ರು ಫೋನ್ ಫೋನನ್ನು ಸ್ವಿಚ್ ಆಫ್ ಮಾಡಿದರೆ ಅಂದರೆ ಚುನಾವಣೆ ಸಂದರ್ಭದಲ್ಲಿ ಆಕ್ಟಿವ್ ಆಗೋದನ್ನು ಕಡಿಮೆ ಮಾಡಿದರೆ ಬಿ ಜೆ ಪಿ ಮತ್ತಷ್ಟು ಪಾತಾಳಕ್ಕೆ ಕುಸಿತಿತ್ತು ಅಂತ ಎಂ ಪಿ ಕುಮಾರಸ್ವಾಮಿ ಬಿ ಜೆ ಪಿ ವಿರುದ್ಧ ಜೊತೆಗೆ ಸಿಟಿ ರವಿ ವಿರುದ್ಧ ಹರಿಹಾಯ್ದಿದ್ದಾರೆ ಎಂ ಪಿ ಕುಮಾರಸ್ವಾಮಿ ಗೆದ್ದು ಈ ಮಾತುಗಳನ್ನ ಆಡಿದರೆ ಬೇರೆ ಅರ್ಥ ಇತ್ತು ಆದರೆ ಎಂ ಪಿ ಕುಮಾರಸ್ವಾಮಿ ಸೋತರು ಕೂಡ ಸಿ ಟಿ ರವಿ ವಿರುದ್ಧ ಗುಡುಗಿದ್ದಾರೆ ಅಂದರೆ ಅವ್ರಿಗಾಗಿರೋ ಬೇಸರ ಏನು ನಿಜಕ್ಕೂ ಅವ್ರಿಗಾದ ಅನ್ಯಾಯ ಏನು ಮೂಡಿಗೆರೆ ಕ್ಷೇತ್ರದಲ್ಲಿ ಅವ್ರಿಗೆ ಯಾರಿಗೆ ಯಾಕೆ ಟಿಕೆಟ್ ಕೈ ತಪ್ಪಿತು ಶಾಸಕನಾಗಿ ಅಭಿವೃದ್ಧಿ ಕೆಲಸವನ್ನು ಮಾಡಿದರೂ ಕೂಡ ನನ್ನನ್ನು ಯಾಕೆ ಪಕ್ಷ ನಿರ್ಲಕ್ಷಿಸ್ತು ಅದಕ್ಕೆಲ್ಲ ಕಾರಣ ಸಿ ಟಿ ರವಿ ಅನ್ನೋದು ಅವರು ಹೇಳ್ತಿರೋ ಪ್ರಕಾರ ಅವರ ಮನಸ್ಸಿನಲ್ಲಿರುವಂಥ ಬೇಸರ ಆಗಲಿ ಸಿ ಟಿ ರವಿ ಸೋತಾಯಿತು ಎಂ ಪಿ ಕುಮಾರಸ್ವಾಮಿ ಸೋತಾಯಿತು ಆದರೆ ಬಿ ಜೆ ಪಿ ಹೇಳೋ ಹೆಸರಿಲ್ವಾ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ ರಾಜ್ಯದಲ್ಲಿ ಇದು ಕಾಂಗ್ರೆಸ್ನಲ್ಲಿ ಡಿ ಕೆ ಶಿವಕುಮಾರ್ ಆಗಿರ್ಬೋದು ಅಥವಾ ಸಿದ್ದರಾಮಯ್ಯ ಆಗಿರ್ಬೋದು ಸುರ್ಜೇವಾಲಾ ಆಗಿರ್ಬೋದು ಅಥವಾ ಮಲ್ಲಿಕಾರ್ಜುನ್ ಖರ್ಗೆ ಆಗಿರ್ಬೋದು ಅವರೆಲ್ಲರ ಸ್ಟ್ರಾಟಜಿಗಿಂತ ಹೆಚ್ಚಾಗಿ ಜನ ಬದಲಾವಣೆಯನ್ನು ಬಯಸಿದ್ರು ಅನ್ನೋದು ಈ ತೀರ್ಪಲ್ಲಿ ಗೊತ್ತಾಗಿದೆ ವೀಕ್ಷಕರೇ ಸರ್ವಾಧಿಕಾರಿತನ ಕಡಿಮೆ ಆದರೆ ಯಾವ ಪಕ್ಷ ಬೇಕಾದ್ರೂ ಆಗಿರಲಿ ನಾನೇ ನಂದೆ ಅನ್ನೋದು ಕಡಿಮೆ ಆದರೆ ಜನ ಒಪ್ಕೋತಾರೆ ಅಪ್ಕೋತಾರೆ ಅನ್ನೋದಕ್ಕೆ ಫಲಿತಾಂಶ ಸಾಕ್ಷಿ ಅಂತ ಅನಿಸುತ್ತೆ ನಿಮ್ಮ ಪ್ರಕಾರ ಎಂ ಪಿ ಕುಮಾರಸ್ವಾಮಿ ಸಿಟಿ ರವಿ ವಿರುದ್ಧ ಗುಡುಗಿದ್ದಾರೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕಾಮೆಂಟ್ ಮಾಡಿ ಧನ್ಯವಾದಗಳು ವೀಕ್ಷಕರೇ ಕರ್ನಾಟಕ ಟಿ ವಿ ಇದು ಕನ್ನಡಿಗರ ಧ್ವನಿ